ಕಾಂಗ್ರೆಸ್ ನವರು ಕೇಳ್ತಾ ಇದ್ದಾರೆ ಮೋದಿ ಅವರು ಉತ್ತರ ಕೊಡಬೇಕು ಅಂತ. ಈ ಪ್ರಕರಣ ವಿಚಾರಣೆಗೆ ಬರ್ತಾ ಇಲ್ಲ, ರೇವಣ್ಣ ಅವರು ಬರ್ತಾ ಇಲ್ಲ, ಅವರೇನೋ ವಿದೇಶದಲ್ಲಿ ಇದ್ದಾರೆ, ರೇವಣ್ಣನು ವಿಚಾರಣೆ ಬರ್ತಾ ಇಲ್ಲ ಅಂತ ಪರಮೇಶ್ ಹೇಳ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ನವ್ರು ಮೋದಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ನೋಡೋಣ, ಈಗ ದಯಮಾಡಿ ಈ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳನ್ನ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಅವ್ರನ್ನ ಇಲ್ಲಿ ಎಳೆ ತರಿತಕ್ಕಂಥದ್ದು ನಮ್ಮ ಅಭಿಪ್ರಾಯದಲ್ಲಿ ಇದು ಒಳ್ಳೆಯದಲ್ಲ, ಸೂಕ್ತ ಅಲ್ಲ, ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಆಮೇಲೆ ಈಗ ರೇವಣ್ಣ ಅವ್ರ ವಿಚಾರ ಆಗಲಿ ಅಥವಾ ಹಾಸನ ಸಂಸದನ ವಿಚಾರ ಆಗಲಿ, ನಾನು ಅನೇಕ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಹೇಳಿದ್ದೀನಿ, ನಾನು ನನ್ನ ರಾಜಕೀಯದ ಬದುಕು ನನ್ನ ಪಕ್ಷದ ಕಾರ್ಯಕರ್ತನಾಗಿ ನಾನು ಎಂದೂ ಕೂಡ ಹೆಚ್ಚಾಗಿ ಹಾಸನ ಜಿಲ್ಲೆ ಕಾಲೇ ಇಟ್ಟವನಲ್ಲ. ನಾನು ಬಹುಶಃ ಹಾಸನಗೆ ಹೋಗೋದು ಅಂತಕ್ಕಂಥದ್ದಾದರೆ ಹಾಸನಾಂಬೆಯ ದರ್ಶನ ಪಡಿತಕ್ಕಂಥದಕ್ಕೆ ಪ್ರತಿ ವರ್ಷ ಹೋಗ್ತಕ್ಕಂಥದ್ದು ಅದೊಂದು ಸಂಸ್ಕೃತಿ ಇಟ್ಕೊಂಡಿದ್ದೀನಿ. ಹೋಗ್ತೀನಿ ಬಿಟ್ಟರೆ ನೀವು ಎಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಿ, ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ನನಗಾಗಲಿ ಹಾಸನ ಸಂಸದರಿಗಾಗಲಿ ಯಾವುದೇ ರೀತಿ ಹೆಚ್ಚಿನ ಸಂಪರ್ಕ ಇಲ್ಲ. ಸಲಹೆ ಏನು ಕೊಡ್ತೀರಾ ಸರ್ ಈಗ? ನಾನು ಸಲಹೆ ಕೊಡೋ ಅಷ್ಟು ಮಟ್ಟಕ್ಕೆ ಇಲ್ಲಣ್ಣ, ನಾನು ಇದ್ರ ಬಗ್ಗೆ ಏನು ಚರ್ಚೆ ಮಾಡಲ್ಲ. ದಯಮಾಡಿ ಕ್ಷಮಿಸಿ.